ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಗಸ್ಟಿನ್. ನೀವು ಅಗಸ್ಟಿನ್ ವಿಕೆ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ, ಅಲ್ಲಿ ಸಬ್ಸ್ಕ್ರೈಬ್ಡ್ ಅಂತ ಹೇಳಿ ತೋರಿಸುತ್ತೆ. ಆನಂತರ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸೋ ದ್ಯಾಟ್ ನಾನು ಯಾವಾಗ ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಥವಾ ಏನಾದರೂ ಚೇಂಜಸ್ ಮಾಡ್ತೀನಿ ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ಫೇಸ್ಬುಕ್ ಪೇಜ್ ಕೂಡ ಲೈಕ್ ಮಾಡ್ಬೋದು. ಅದ್ರ ಮೇಲೆ ಲೈಕ್ ಒತ್ತಿದ್ರೆ ಅಂದರೆ ಅಲ್ಲಿ ಫಾಲೋಯಿಂಗ್ ಅಂತ ತೋರಿಸುತ್ತೆ. ಸೋ ದ್ಯಾಟ್ ನಾನು ಯಾವುದಾದ್ರೂ ಹೊಸ ವೀಡಿಯೋಸ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ನಂದ್ರೆ ಅದನ್ನ ಫೇಸ್ಬುಕ್ನಲ್ಲಿನೂ ಸಹಿತ ಪೋಸ್ಟ್ನ ನಾನು ಹಾಕ್ತೀನಿ, ನಿಮಗೆ ಅದು ಗೊತ್ತಾಗುತ್ತೆ. ಮೊದಲನೇದಾಗಿ ನಾನು ನಿಮಗೆ ಎಲ್ರಿಗೂ ಹೇಳೋದೇನೆಂದರೆ ತುಂಬ 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 ಧನ್ಯವಾದಗಳು. ಯಾಕಂದರೆ ಆಲ್ರೆಡಿ ನನಗೆ 4000 ಅಂದರೆ 4000 ಜನ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ನಲ್ಲಿ ಕ್ರಾಸ್ ಆಗಿದ್ರ. ಸೊ ತುಂಬ ಖುಷಿ ಅನಿಸುತ್ತೆ. 4000 ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅನ್ನೋದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಸ್ಟಿಲ್ ಅದು ಹಾಗೆ ಸಂಖ್ಯೆ ಏರ್ತಾನೆ ಇದೆ, ದಿನೇ ದಿನೇ ಏರ್ತಾನೆ ಇದೆ. ತುಂಬ ತುಂಬ ಮೆಸೇಜಸ್ ಕಮೆಂಟ್ಸ್ ಬರ್ತಾನೆ ಇದಾವೆ. ಸೊ ಆ ಮೆಸೇಜಸ್ ಕಮೆಂಟ್ಸ್ ಎಲ್ಲ ಓದ ತುಂಬ ಖುಷಿ ಅನಿಸುತ್ತೆ. ಒಂದ್ಸರ್ತಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂಥೇಳಿ ಎಲ್ಲ ಮೆಸೇಜ್ ಬಂದಿರ್ತವೆ. ಸೊ ಇಂಪ್ರೂವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅವ್ರೇನು ಕೇಳಿದಾರೋ ಅದಕ್ಕೆ ನಾನು ಆದಷ್ಟು ಸ್ಯಾಟಿಸ್ಫೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎನಿವೇ, ನನಗೆ ಯಾವ್ಯಾವ ವೀಡಿಯೋಸ್ ಇಷ್ಟ ಆಗ್ತಾವೋ ಅವನ್ನ ಹಾಕ್ತಾ ಹೋಗ್ತಾನೆ. ಹಾಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರು ವೀಡಿಯೋಸ್ನಲ್ಲಿ ತುಂಬ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಲ್ರೆಡಿ ತುಂಬ ಸಾಂಗ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಯಾವ ಫೇಮಸ್ ಇದ್ದಾವೆ, ಯಾವುದು ಹಾಡಿಗೆ ತುಂಬ ವ್ಯೂಸ್ ಇದೆ, ಅದನ್ನು ಆದಷ್ಟು ಪ್ಲೇ ಮಾಡಿ ಹಾಕೋಕ್ಕೆ ನೋಡಿಸಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಆನಂತರ ಇನ್ನೊಂದೇನೆಂದರೆ ಪಿ ಯು ಸಿ ಸೆಕೆಂಡ್ ಇಯರ್ಸ್ ಎಕ್ಸಾಮ್ ನಡೀತಾ ಇದ್ದಾವೆ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ಯಾರು ಪಿ ಯು ಸಿ ಸ್ಟೂಡೆಂಟ್ಸ್ ಇದ್ರೋ ಅವರಿಗೆಲ್ಲ ಆಲ್ ದಿ ಬೆಸ್ಟ್, ಚೆನ್ನಾಗಿ ಬರ್ರಿ. ಹಾಗೆ ಎಸ್ ಎಲ್ ಸಿ ಸ್ಟೂಡೆಂಟ್ಸಿಗೂ ಸಹಿತ ಮುಂದೆ ಎಕ್ಸಾಮ್ ಬರ್ತವೆ, ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಬರೀರಿ. ಆನಂತರ ಯಾರು ಸ್ಟೂಡೆಂಟ್ಸ್ ಆಗಲಿ ನಿದ್ದೆಗೆಟ್ಟು ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಡಿ. ಅದರ ಪರಿಣಾಮ ನಿಮಗೆ ಪ್ರಾಕ್ಟೀಸ್ ಇತ್ತಂದರೆ ಓಕೆ, ಇಟ್ಸ್ ನೋ ಪ್ರಾಬ್ಲಮ್. ನೈಟ್ ಔಟ್ ಮಾಡೋದು ನಿಮಗೆ ಮೊದಲಿಂದ ಪ್ರಾಕ್ಟೀಸ್ ಇತ್ತಂದರೆ ಯು ಕ್ಯಾನ್ ಗೋ ಅಹೆಡ್. ಬಟ್ ಸ್ಟಿಲ್ ನನ್ನ ಸಜೆಷನ್ ಏನಂದರೆ ಆದಷ್ಟು ನಿದ್ದೆಗೆಡಬೇಡಿ, ಸರಿಯಾಗಿ ನಿದ್ದೆ ಮಾಡಿ. ಸೊ ದ್ಯಾಟ್ ಮೆಮ್ರಿ ಕರೆಕ್ಟ್ ಆಗಿರುತ್ತೆ, ಮೆಮ್ರಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ಎಕ್ಸಾಮ್ ಟೈಮ್ನಲ್ಲಿ. ಆನಂತರ ಸರಿಯಾದಂಥ ಊಟ ಮಾಡಿ, ಯಾವುದಾದ್ರು ರೋಡ್ ಸೈಡ್ ಫುಡ್ ಎಲ್ಲ ತಿನ್ನಬೇಡಿ, ಹೆಲ್ತ್ ಕೆಡಿಸ್ಕೋಬೇಡಿ ಅನ್ನೋದಷ್ಟೇ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈಗ ನಾನು ತೋರಿಸ್ತಾ ಇರೋಂಥ ಹಾಡು ಮುಗುಳು ನಗೆ ಚಿತ್ರದಿಂದ, ವಿಜಯ್ ಪ್ರಕಾಶ್ ಅವರು ಹಾಡಿರುವಂತ ಹಾಡು. ಯೌವನ ಒಂದು ಟಾಂಗ ಗಾಡಿ ಕುದುರೆ ಕಣ್ಣು ಕಾಣ್ಲಿ ಬಿಟ್ಲಿ ಹೊಡಿ ಒಂಬತ್ ಹೊಡಿ ಒಂಬತ್ ಮಂಗನಿಂದ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಹೊಡಿ ಒಂಬತ್ ಹೊಡಿ ಒಂಬತ್. ಸೊ ನಾನು ಹೇಳ್ದಂಗೆ ನನಗೆ ಹಾಡೋದು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಒಂದೆರಡು ಲೈನ್ ಹಾಡಿದರೆ ನನಗೂ ಖುಷಿ ಇರುತ್ತೆ, ನನಗೂ ಸಮಾಧಾನ ಅನಿಸುತ್ತೆ. ಎನಿವೇ, ಈಗ ನಾನು ಆ ಸಾಂಗ್ನ ತೋರಿಸ್ತಾ ಇದ್ದೀನಿ. ಅದನ್ನೂ ಒಬ್ಬರು ಸಬ್ಸ್ಕ್ರೈಬರ್, ನಾನು ಸಬ್ಸ್ಕ್ರೈಬರ್ಸ್ ಅಥವಾ ತುಂಬ ಜನ ಹೇಳ್ತಿದ್ರು ಕಮೆಂಟ್ಸ್ನಲ್ಲೆಲ್ಲ, ಕಮೆಂಟ್ಸ್ ಮೆಸೇಜಸ್ನಲ್ಲಿ ಎಲ್ಲ, ಸರ್ ನಾವು ನಿಮ್ಮ ಫ್ಯಾನ್ ಆಗಿದ್ದೇವೆ, ಸರ್ ನಾವು ನಿಮ್ಮ ಬಿಗ್ ಫ್ಯಾನ್, ಹಿಂಗೆಲ್ಲ ಕಮೆಂಟ್ ಅವನ್ನೆಲ್ಲ ಓದೋಕ್ಕೆ ತುಂಬ ಖುಷಿ ಅನ್ನಿಸ್ತದೆ ನನಗೆ. ನಿಜವಾಗ್ಲೂ ಹೇಳ್ತೇನೆ, ನಾನು ಯಾವುದೇ ಸೆಲೆಬ್ರಿಟಿ ಅಲ್ಲ, ನೀವು ಯಾರು ನನ್ನ ಫ್ಯಾನ್ ಅಂತೇಳಿ ಅನ್ನಕ್ಕೆ ನನಗೆ ಇಷ್ಟಪಡಲ್ಲ. ಆನಂತರ ನಾನಿನ್ನು ಸ್ಟೂಡೆಂಟ್, ನಾನು ಕಲಿತಾ ಇದ್ದೀನಿ. ಇನ್ನೊಂದು 6 ತಿಂಗಳಾಯ್ತಂದ್ರೆ ನಾನೆಲ್ಲ ಕಲಿಯೋದು ಮುಗಿಯುತ್ತೆ, ಎಮ್ ಟೆಕ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳೋಕ್ಕೆ ಇಷ್ಟಪಡೋದಂದ್ರೆ, ನೀವು ಯಾರು ನನ್ನ ಫ್ಯಾನ್ಸ್ ಅಲ್ಲ, ನಾನು ಸೆಲೆಬ್ರಿಟಿ ಅಲ್ಲ, ನಾವೆಲ್ಲರೂ ಯೂಟ್ಯೂಬ್ಲಿಂತ ಫ್ರೆಂಡ್ಸ್, ಯೂಟ್ಯೂಬ್ನ ಫ್ರೆಂಡ್ಸ್. ಸೊ ಯು ಆರ್ ಆಲ್ ಮೈ ಯೂಟ್ಯೂಬ್ ಫ್ರೆಂಡ್ಸ್, ನೀವೆಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಪ್ಲೀಸ್, ಯಾರು ಫ್ಯಾನ್ ಅಥವಾ ಸೆಲೆಬ್ರಿಟಿ ಅಥವಾ ಸಬ್ಸ್ಕ್ರೈಬರ್ ಇವೆಲ್ಲ ಬೇಡ, ಯು ಆರ್ ಮೈ ಯೂಟ್ಯೂಬ್ ಫ್ರೆಂಡ್ಸ್. ಎನಿವೇ, ಸೊ ಒಬ್ಬ ಯೂಟ್ಯೂಬ್ ಫ್ರೆಂಡ್ ಇದನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಅದಕ್ಕೆ ಇದನ್ನ ಬರೆಸಿ ಹಾಕ್ತಾ ಇದ್ದಾನೆ. ಆನಂತರ ಇದು ವ್ಯೂಸ್ ಸಹಿತ ಹೆಚ್ಚಿಗಿತ್ತು. ಸೊ ಈಗ ಆ್ಯಸ್ ಯೂಶುವಲ್ ಹಿಂದ್ಗಡೆ ವೀಡಿಯೋಸ್ನಲ್ಲೆಲ್ಲ ಹೆಂಗೆ ತೋರಿಸಿದ್ನೋ ಹಂಗೇನೆ ತೋರಿಸ್ತೇನೆ. ಫಸ್ಟ್ ಒಂದ್ಸರ್ತಿ ನಾನು ಕಂಪ್ಲೀಟಾಗಿ ಬಾರಿಸಿ ತೋರಿಸ್ತೇನೆ, ಆನಂತರ ಹೇಗೆ ಬಾರಿಸೋದು ಅಂತ ಹೇಳ್ಕೊಡ್ತೇನೆ. ಸೊ ರೆಡಿ? ಸೊ ಈಗ ಲೆಟ್ಸ್ ಬಿಗಿನ್. ಸೊ
ಈಗ ಇದನ್ನ ಹೇಗೆ ಬರ್ಸೋದು ಅಂತ ಹೇಳ್ಕೊಡ್ತಾನೆ. ಸೊ ಸ್ಟಾರ್ಟಿಂಗ್ ಯೌವನವೊಂದು ಟಾಂಗ ಗಾಡಿ ಕುದುರೆ ಕಣ್ಣು ಕಾಣ್ಲಿ ಬಿಡ್ಲಿ ಹೊಡೆ ಒಂಬ ಸೊ ಈ ಹಾಡಿನಲ್ಲಿ ಒಂದು ಇಂಪಾರ್ಟೆಂಟ್ ಸಂಗತಿ ಅಥವಾ ಅಡ್ವಾಂಟೇಜ್ ಏನಂದ್ರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಬಟನ್ಸ್ನ ಎರಡೆರಡು ಸಾರಿ ಪ್ರೆಸ್ 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 ಮಾಡ್ತಾವ ಟ್ಯಾಪ್ 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 ಲೈಕ್ ದಿಸ್. ಸೊ ಇಲ್ಲಿ ತೋರಿಸ್ತೇನೆ ನೋಡಿ, ಈಗ ಅದನ್ನ ಇವನ ಒಂದು ಟಾಂಗ ಗಾಡಿ ಆ ಒಣ್ಣೆ ಲೈನ್ನ ಸ್ಲೋ ಆಗಿ ತೋರಿಸ್ತೇನೆ. ಡಿ ಶಾರ್ಪ್ ಡಿ ಶಾರ್ಪ್, ಇದು ಮಿಡಲ್ ಡಿ ಶಾರ್ಪ್, ಇದು ಹೈಯರ್ ಡಿ ಶಾರ್ಪ್. ನಾನು ನಿಮಗೆ ಹಿಂದ್ಗಡೆ ವಿಡಿಯೋನಲ್ಲಿ ಹೇಳಿದ್ದೀನಿ. ಎನಿವೆ ಒಂದು ಸಾರ್ತ ಹಂಗೆ ಹೇಳ್ಬಿಡ್ತೇನೆ, ಸಿ ಇದು ಮಿಡಲ್ ಸಿ, ಇದು ಲೋವರ್ ಸಿ, ಇದು ಅಪ್ಪರ್ ಸಿ. ಸೊ ಅಪ್ಪರ್ ಸಿ, ಮಿಡಲ್ ಸಿ, ಲೋವರ್ ಸಿ. ಓಕೆ, ಸೊ ಇವೆಲ್ಲ ಮಿಡಲ್ ಮಿಡಲ್ ಆಕ್ಟಿವ್, ಇದು ಕಂಪ್ಲೀಟ್ ಆಗಿ ಇಲ್ಲಿ ಏನಿದೆಲ್ಲ ಇವೆಲ್ಲ ಮಿಡಲ್ ಬಟನ್ಸ್, ಅಂದ್ರೆ ಕೀಬೋರ್ಡ್ನ ಈ ಕೀಬೋರ್ಡ್ನ ಮಧ್ಯದಲ್ಲಿ ಇರೋದನ್ನ ಮಧ್ಯದ ಸಿನ ಮಿಡಲ್ ಸಿ ಅದನ್ನೇ ರೆಫರೆನ್ಸ್ ತಗೊಂಡು ಬಾರಿಸ್ಬೇಕು. ಸೊ ಇದು ಮಿಡಲ್ ಆಕ್ಟಿವ್, ಇದು ಹೈಯರ್ ಆಕ್ಟಿವ್, ಇದು ಲೋವರ್ ಆಕ್ಟಿವ್. ಏನೇ ಇದು ಸಿ ಶಾರ್ಪ್ ಡಿ ಶಾರ್ಪ್ ಎಫ್ ಶಾರ್ಪ್ ಜಿ ಶಾರ್ಪ್ ಎ ಶಾರ್ಪ್, ಹಂಗೇನೆ ಇದು ಹೈಯರ್ ಸಿ ಶಾರ್ಪ್, ಹೈಯರ್ ಡಿ ಶಾರ್ಪ್, ಹೈಯರ್ ಎಫ್ ಶಾರ್ಪ್, ಹೈಯರ್ ಜಿ ಶಾರ್ಪ್, ಹೈಯರ್ ಶಾರ್ಪ್, ಇದು ಹಂಗೇನೆ ಇಲ್ಲಿ ಲೋವರ್. ಸೊ ಇದು ನಿಮಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ, ಜಸ್ಟ್ ಒಂದು ಸಾರಿ ಗ್ಲಾನ್ಸ್ ಮಾಡಿದೆ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ಆಕ್ಚುಯಲ್ ಸಾಂಗ್. ಇಲ್ಲಿ ಡಿ ಶಾರ್ಪ್ ನಿಂತ ಸ್ಟಾರ್ಟ್ ಮಾಡಬೇಕು. ಯೌವನ ಒಂದು ಟಾಂಗ ಗಾಡಿ ಕುದುರೆ ಕಣ್ಣು ಕಾಣ್ಲಿ ಬಿಡ್ಲಿ ಹೊಡಿವಂಬ ಡಿ ಶಾರ್ಪ್ ಮತ್ತು ಹೈಯರ್ ಡಿ ಶಾರ್ಪ್ ನ ಎರಡನ್ನು ಒಂಬತ್ತು. ಸೊ ಮೂರು ಸರ್ತಿ ಪ್ರೆಸ್ ಮಾಡಬೇಕು. ಇನ್ನೊಂದು ಸರ್ತಿ ಸ್ಲೋ ಆಗಿ ತೋರಿಸ್ತೇನೆ. ನೆಕ್ಸ್ಟ್ ಮಂಗನಿಂದ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಹೊಡಿ ಒಂಬ. ಮಂಗನಿಂದ ಮಾನವನಾದ ಅನ್ನೋದನ್ನ ಹೀಗೆ ತಗೋಬೇಕು. ಸೊ ಇಲ್ಲಿ ಎರಡು ಒಂದು ಸಾರ್ತಿ ಪ್ರೆಸ್ ಮಾಡಿದ್ಮೇಲೆ ಚೂರು ಗ್ಯಾಪ್ ಕೊಟ್ಟು ಎರಡನೇ ಪ್ರೆಸ್ ಮಾಡಿದ ತಕ್ಷಣ ಹಿಂದ್ಗಡೆ ಅಂದ್ರೆ ಸಿ ಶಾರ್ಪ್. ಸೊ ಅಂದ್ರೆ ಡಿ ಶಾರ್ಪ್ನ ಒಂದು ಸಾರ್ತಿ ಪ್ರೆಸ್ ಮಾಡಿ ಚೂರು ಗ್ಯಾಪ್ ಕೊಟ್ಟು ಅಗೇನ್ ಡಿ ಶಾರ್ಪ್ ಪ್ರೆಸ್ ಮಾಡಿ ಸಡನ್ ಆಗಿ ಸಿ ಶಾರ್ಪ್ಗೆ ಜಂಪ್ ಆಗಬೇಕು. ಒಂದು ಸಾರ್ತಿ ತೋರಿಸ್ತೇನೆ ನೋಡಿ, ಹಿಂಗೆ. ಸೊ ಅಂದ್ರೆ ಅದು ಹೆಂಗ್ ಬರುತ್ತಂದ್ರೆ ಮಂಗನಿಂದ ಮಾನವನಾದ ಹೀಗೆ. ಸೊ ಸಡನ್ ಜಂಪ್ ಬೇಕಾಗುತ್ತೆ. ಒಂದೇ ಸಾರಿ ಹೇಗೆ ಮಾಡಿದ್ವಿ, ಯೌವನ ಒಂದು ತಾಂಗ ಗಾಡಿ ಹೀಗೆ. ಸೊ ಅದು ಒಂದೇ ತರ ತಾನ ಹಂಗಿತ್ತು. ಎರಡನೇ ಸಾರಿ ಬಂದಾಗ ಮಂಗನಿಂದ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಹೊಡಿವಂಬ ಹೀಗೆ. ಓಕೆ, ಒಂದು ಇನ್ನೊಂದು ಸರ್ತಿ ಸ್ಲೋ ತೋರಿಸ್ತೀನಿ. ಮಂಗನಿಂದ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಹೊಡಿವಂಬ
ನೆಕ್ಸ್ಟ್ ಕೆಟ್ಟು ಕುಂತಾಗ ಕತ್ತೇನು ವೇದಾಂತಿ ಬುದ್ಧಿವಂತ ನೀನು ಈ ಮಾತಿಗೇನಂತಿ ಸ್ಲೋಲಿ ಕೆಟ್ಟು ಕುಂತಾಗ ಕತ್ತೇನು ವೇದಾಂತಿ ಇನ್ನೊಂದು ಸಾಧ್ಯ ಸ್ಲೋಗೆ ಕೆಟ್ಟು ಕುಂತಾಗ ಕೆಟ್ಟು ಕುಂತಾಗ ಅನ್ನೋದನ್ನ ಫುಲ್ ಎ ಶಾರ್ಪಿಗೆ ತಗೋಬೇಕು ನೆಕ್ಸ್ಟ್ ಕತ್ತೇನು ವೇದಾಂತಿ ಕೆಟ್ಟು ಕುಂತಾಗ ಅನ್ನೋದನ್ನ ಫುಲ್ ಕಂಪ್ಲೀಟ್ ಆಗಿ ಅದನ್ನ ಪ್ರತಿಯೊಂದು ಅಕ್ಷರಕ್ಕೂ ಟ್ಯಾಪ್ ಅಂದ್ರೆ ಆ ನೋಟ್ಸ್ನ ಪ್ರೆಸ್ ಮಾಡಿ ಆ ನಂತರ ಕತ್ತೇನು ವೇದಾಂತಿ ಅಂತ ಬಂದಾಗ ಎ ಶಾರ್ಪ್ ಜಿ ಶಾರ್ಪ್ ಎ ಶಾರ್ಪ್ ಜಿ ಶಾರ್ಪ್ ಜಿ ಶಾರ್ಪ್ ಲೈಕ್ ದಿಸ್ ಕತ್ತೇನು ವೇದಾಂತಿ ಸಾರಿ ಜಿ ಜಿ ಶಾರ್ಪ್ ನೆಕ್ಸ್ಟ್ ಬುದ್ಧಿವಂತ ನೀನು ಈ ಮಾತು ಏನಂತಿ ಬುದ್ಧಿವಂತ ನೀನು ಈ ಮಾತು ಏನಂತಿ ಸೇಮ್ ಹಿಂದಿಗಡೆ ಅದನ್ನ ಬರ್ಸಿದ್ರು ಅಂದ್ರೆ ಕೆಟ್ಟು ಕುಂತಾಗ ಕತ್ತೇನು ಬೇಕಂತ ಅದನ್ನ ಬರ್ಸಿದ್ರು ಸೇಮ್ ಹಂಗೇನೆ ಬುದ್ಧಿವಂತ ನೀನು ಬರ್ಸ್ಬೇಕು ಬುದ್ಧಿವಂತ ನೀನು ಈ ಮಾತಿಗೇನಂತಿ ನಾರ್ಮಲ್ ಆಗಿ ಅಲ್ಲಿ ಬುದ್ಧಿವಂತ ನೀನು ಅನ್ನೋದಲ್ಲಿ ಆ ಬುದ್ಧಿವಂತ ಅನ್ನೋದರಲ್ಲಿ ಒಂದು ಅಂದ್ರೆ ನಾಲ್ಕು ಅಕ್ಷರ ಬರ್ತಾವಲ್ಲ ಅಲ್ಲಿ ಬಟ್ ಇದನ್ನ ಮೂರ್ ಸಾರ್ತಿ ಬರ್ಸ್ಬೇಕು ಒಂದ್ಸಾರಿ ತೋರ್ಸ ಅಲ್ಲಿ ಸ್ಕಿಪ್ ಆಗುತ್ತೆ ನಾನು ಅದನ್ನ ಕರೆಕ್ಟ್ ಆಗಿ ತೋರ್ಸಕ್ ಆಗ್ತಾ ಇಲ್ಲ ಸೊ ಅದಕ್ಕೆ ಒಂದ್ಸಾರಿ ತೋರಿಸ್ತೇನೆ ಅದನ್ನ ಕ್ಯಾಚ್ ಮಾಡಕ್ ಹೋಗಿ ಟ್ರೈ ಮಾಡಿ ಬುದ್ಧಿವಂತ ನೀನು ಬುದ್ಧಿವಂತ ನೀನು ಸೊ ಅಲ್ಲಿ ಬುದ್ಧಿ ದಿ ಅನ್ನೋದ್ರಲ್ಲಿ ಅಲ್ಲಿ ಸ್ಕಿಪ್ ಆಗುತ್ತೆ ಭೂವಂತ ಬುದ್ಧಿವಂತ ಅನ್ನೋದ್ರಲ್ಲಿ ಬುದ್ಧಿ ಅನ್ನೋದು ಒಂದ್ ಸಾರ್ತಿ ಪ್ರೆಸ್ ಮಾಡಿದಂಗೆ ವಂತ ನೀನು ಬುದ್ಧಿವಂತ ನೀನು ಹೀಗೆ ಅನಿವೆ ಕನ್ಫ್ಯೂಸ್ ಆಗ್ತಿದ್ರೆ ಹಿಂದಗಡೆ ಕೆಟ್ಟು ಕುಂತಾಗ ಕತ್ತೇನು ವೇದಾಂತ ಹೇಗೆ ಬರ್ಸಿದ್ರಲ್ಲ ಹಂಗೇನೆ ಬರೆಸಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಿ ಕೂಲ್ ಬಿ ಕೂಲ್ ಓಕೆ ನೆಕ್ಸ್ಟ್ ಈ ಮಾತಿಗೆ ಏನಂತೆ ಆದ್ಮೇಲೆ ಫೇಲ್ ಆದೋಣೆ ಪಾಸ್ ಆಗೋದು ಹೊಡಿ ಒಂಬತ್ ಸ್ಲೋಲಿ ಪಾಸ್ ಆಗೋದು ಹೊಡಿ ಒಂಬತ್ ಇನ್ನೊಂದು ನೆನಪಿಟ್ಕೊಂಡ್ಬಿಡಿ ಹೊಡಿ ಒಂಬತ್ ಅಂತ ಬಂದಾಗ ಯಾವುದೇ ಬಟನ್ ಈಗ ಬರಲಿ ಅದು ಮೂರ್ ಸಾರ್ತಿ ಪ್ರೆಸ್ ಮಾಡ್ಬೇಕು ಹೊಡಿ ಒಂಬತ್ ಇನ್ನೊಂದು ಸಾರ್ತಿ ತೋರಿಸ್ತಾನೆ ಹೊಡಿ ಒಂಬತ್ ಸೊ ಇಲ್ಲಿ ಬಂದಾಗಲು ಹೊಡಿ ಒಂಬತ್ ಹೊಡಿ ಒಂಬತ್ ಸೊ ಹಿಂಗೆ ಯಾವುದೇ ಬಟನ್ ಈಗ ಅದು ಹೊಡಿ ಒಂಬತ್ ಅಂತ ಹೇಳಿ ಎಂದಾಯ್ತಂದ್ರೆ ಅಲ್ಲಿ ಮೂರ್ ಸಾರ್ತಿ ಪ್ರೆಸ್ ಮಾಡ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಎನಿವೆ ಈಗ ನಾನು ಏನು ಹೇಳ್ತಿದ್ದೆ ಫೇಲ್ ಆದೋನೆ ಪಾಸ್ ಆಗೋದು ಹೊಡಿ ಒಂಬತ್ ಸ್ಲೋಲಿ ಫೇಲ್ ಪಾಸ್ ಆಗೋದು ಹೊಡಿ ಒಂಬತ್ ಇನ್ನೊಂದು ಸಾರ್ತಿ ಸ್ಲೋಗಿ ಫೇಲ್ ಆದೋನೆ ಪಾಸ್ ಆಗೋದು ಹೊಡಿ ಒಂಬತ್ ನೆಕ್ಸ್ಟ್ ಅದನ್ನ ತಿಳ್ಕೊಂಡವಳೆ ಮೆಸ್ಟ್ರ್ ಆಗೋದು ಹೊಡಿ ಒಂಬತ್ ಹೊಡಿ ಒಂಬತ್ ಹೊಡಿ ಒಂಬತ್ ಸ್ಲೋಲಿ ಅದನ್ನ ತಿಳ್ಕೊಂಡವಳೆ ಮೆಸ್ಟ್ರ್ ಆಗೋದು ಹೊಡಿ ಒಂಬತ್ ಹೊಡಿ ಒಂಬತ್ ಹೊಡಿ ಒಂಬತ್ ಸೊ ಇಲ್ಲೂ ಸಹಿತ ನೀವು ಅಬ್ಸರ್ವ್ ಮಾಡಬಹುದು
ಹೊಡಿ ಒಂಬತ್ ಹೊಡಿ ಒಂಬತ್ ಹೊಡಿ ಒಂಬತ್ ಅಂದ್ರೆ ಪ್ರತಿಯೊಂದು ಬಟನ್ನು ಹೊಡಿ ಒಂಬತ್ ಅಂತ ಬಂದಾಗ ಮೂರ್ ಸಾರ್ತಿ ಪ್ರೆಸ್ ಮಾಡ್ತಾರೆ. ಸೊ ತುಂಬಾ ಈಸಿ ಇದೆ ಅದು ಸಾಂಗ್ ಕಲಿಯೋಕೆ. ಆನಂತರ ಇನ್ನೊಂದೇನು ಹೇಳ್ಬೇಕಂತಿದೆ ಅಂದ್ರೆ, ನಿಮಗೆ ಈ ಸಾಂಗ್ ಇಷ್ಟ ಅನಿಸ್ಲಿಲ್ಲ ಅಂದ್ರು ದಯಮಾಡಿ ಬಾರ್ಸೋಕ್ ಟ್ರೈ ಮಾಡಿ ಅಂತ ಹೇಳಿ ಕೇಳ್ತೀನಿ. ಮೇ ಬಿ ನಿಮಗೆ ಇದು ಇಷ್ಟ ಆಗಿರದೇ ಇರ್ಬೋದು, ಅಥವಾ ನೀವು ಕೇಳ್ಕೊಂಡಿರೋ ಸಾಂಗ್ ಬೇರೆ ಯಾವುದೇ ಇರ್ಬೋದು. ಬಟ್ ಸ್ಟಿಲ್ ನಾನೇನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಇದನ್ನ ಬಾರ್ಸೋಕ್ ಕಲಿಸಿ. ಅದರಿಂದ ನಿಮಗೆ ಸ್ವರಗಳ ಏನಂತಾರೆ ಸ್ವರಗಳದ ಸೌಂಡ್ ನಿಮಗೆ ತಲೆಯಲ್ಲಿ ನೆನಪು ಉಳಿಯುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಕ್ಯಾಚ್ ಮಾಡುವ ಯಾವುದೋ ಒಂದು ಹಾಡನ್ನ ಅಥವಾ ಯಾರೋ ಬಾರಿಸೋದನ್ನ ಕೇಳುವಾಗ, ಸೊ ಅದು ಯಾವ ಸ್ವರ ಅನ್ನೋದನ್ನ ನೀವು ಕೇಳೋಷ್ಟು ಪರ್ಫೆಕ್ಟ್ ಆಗಬೇಕು ಅನ್ನೋದನ್ನೇ ನನ್ನ ಆಸೆ. ಸೊ ದ್ಯಾಟ್ ನೀವು ಮುಂದೆ ಸಂಗೀತ ಕಲಿಬೇಕಂದ್ರು ನಿಮಗೆ ಈಸಿ ಆಗುತ್ತೆ ಅನ್ನೋದೊಂದೇ ನನ್ನ ಆಸೆ. ಅದಕ್ಕೆ ಯಾವುದೇ ಸಾಂಗ್ ನಾನು ತೋರಿಸ್ಲಿ, ಅದು ನಿಮ್ಗೆ ಇಷ್ಟ ಇದ್ದಿದ್ರು ದಯಮಾಡಿ ಬರ್ಸೋಕ್ ಕಲೀರಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ನಾನು ಏನು ಹೇಳೋದಂದ್ರೆ, ಎಲ್ಲ ವಿಡಿಯೋಸ್ನಲ್ಲಿ ಹೇಳ್ದಂಗೆ ನಾನು ಮ್ಯೂಸಿಕ್ನ ಕಲ್ತಿಲ್ಲ, ಸಂಗೀತ ಕಲ್ತವನಲ್ಲ. ಸೊ ನೀವು ಪ್ಯೂರ್ ಸಂಗೀತ ಕಲಿಬೇಕಂತಂದ್ರೆ ದಯಮಾಡಿ ಕೋಚಿಂಗ್ ಕ್ಲಾಸಸ್ಗೆ ಪ್ರಿಫರ್ ಮಾಡಿ, ಯಾವುದಾದ್ರೂ ಮ್ಯೂಸಿಕ್ ಕ್ಲಾಸಿಗೆ ಪ್ರಿಫರ್ ಮಾಡಿ ಅಂತ ಹೇಳ್ತಾರೆ. ಬೇಡ ಜಸ್ಟ್ ಎಂಜಾಯ್ಮೆಂಟ್ ಮಾಡ್ಬೇಕಂದ್ರೆ ನನ್ನ ವಿಡಿಯೋನ ನೋಡಿ, ನನ್ನ ವಿಡಿಯೋ ನೋಡಿ, ಜಸ್ಟ್ ನಾನು ಹೇಗೆ ತೋರಿಸ್ತೀನಿ ಹಂಗೆ ಕಲೀರಿ, ಆರಾಮಾಗಿ ಎಂಜಾಯ್ ಮಾಡಿ. ಎನಿವೆ ಓಕೆ, ಪದೇ ಪದೇ ಹೇಳೋದೇನಕ್ಕಂದ್ರೆ ಬೇರೆಯವರಿಗೆ ತಪ್ಪು ದಾರಿಗೆ ಹೇಳಿಬಾರ್ದು ಅನ್ನೋದನ್ನೇ. ಓಕೆ ಥ್ಯಾಂಕ್ ಯು, ಇದನ್ನ ಇನ್ನೊಂದು ಸಾರಿ ತೋರಿಸ್ತೇನೆ ಸ್ಲೋ ಆಗಿ. ಅದನ್ನ ತಿಳ್ಕೊಂಡು ಸೊ ಅದನ್ನ ತಿಳ್ಕೊಂಡು ಅನ್ನೋದು ಇಲ್ಲಿ ಬರೋ, ಅದನ್ನ ತಿಳ್ಕೊ ಅನ್ನೋದು ಜಿ ಶಾರ್ಪ್ನಲ್ಲಿ ಬರುತ್ತೆ. ಅದನ್ನ ತಿಳ್ಕೊಂಡು ಹೀಗೆ. ಸೊ ಅದನ್ನ ತಿಳ್ಕೊ ಅನ್ನೋವರೆಗೂ ಇಲ್ಲಿವರೆಗೂ ಜಿ ಶಾರ್ಪ್. ಅನಂತರ ಡೋನೆ ಮಿಸ್ಟ್ರ ಗೋದು ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಹೊಡಿ ಒಂಬತ್ ಹೊಡಿ ಒಂಬತ್ ಹೊಡಿ ಒಂಬತ್ ಹೊಡಿ ಒಂಬತ್ ಅಂತ ಹೇಳಿ ಒಂದು ಮೂರು ನಾಲ್ಕು ಸಾರ್ತಿ ಬರ್ತದೆ, ನಾಲ್ಕು ಸಾರ್ತಿ ಬರುತ್ತೆ. ಸೊ ಅದು ಬಂದಾಗ ಹೆಂಗೆ ಬಾರಿಸ್ಬೇಕಂದ್ರೆ, ಫಸ್ಟ್ ಟೈಮ್ ಹೊಡಿ ಒಂಬತ್ ಅಂತ ಬಂದಾಗ ಈ ಡಿ ಶಾರ್ಪ್ ಬಟನ್ ಬಾರಿಸಿ ಹೊಡಿ ಒಂಬತ್. ನೆಕ್ಸ್ಟ್ ಟೈಮ್ ಎರಡನೇ ಸಾರ್ತಿ ಹೊಡಿ ಒಂಬತ್ ಅಂತ ಬಂದಾಗ ಹೊಡಿ ಒಂಬತ್. ಮೂರನೇ ಸಾರ್ತಿ ಬಂದಾಗ ಮೇಲ್ಗಡೆ ಮಿಡಲ್, ಎರಡನೇ ಸಾರ್ತಿ ಬಂದಾಗ ಮಿಡಲ್ ಆ್ಯಂಡ್ ಲೋವರ್ ಲೋವರ್ ಡಿ ಶಾರ್ಪ್ ಇವೆರಡನ್ನ ಬಾರಿಸ್ತಾರೆ. ನೆಕ್ಸ್ಟ್ ಟೈಮ್ ಮೂರನೇ ಸಾರ್ತಿ ಬಂದಾಗ ಮಿಡಲ್ ಆ್ಯಂಡ್ ಹೈಯರ್. ಸೊ ಹೊಡಿ ಒಂಬತ್ ಓಕೆ. ನೆಕ್ಸ್ಟ್ ಅಂದರೆ ಫೈನಲ್ ಟೈಮ್, ಫೋರ್ತ್ ಟೈಮ್ ನಾಲ್ಕನೇ ಸಾರ್ತಿ ಬಂದಾಗ ಮೂರನ್ನು ಬಾರಿಸಿ. ಸೊ ಈ ಹೆಬ್ಬೆ ಅಂದರೆ ಬಲಗೈನಲ್ಲಿ ಮಿಡಲ್ ಡಿ ಶಾರ್ಪ್ ಹೈಯರ್ ಡಿ ಶಾರ್ಪ್ ಹಿಡಿಯೋಕ್ಕೆ ಟ್ರೈ ಮಾಡಿ, ಎಡಗೈನಲ್ಲಿ ಸೊ ಲೋವರ್ ಡಿ ಶಾರ್ಪ್ ಹೊಡಿ ಒಂಬತ್ ಲೈಕ್ ದಿಸ್. ಒಂದು ಸಾರ್ತಿ ಆ ಪೋರ್ಷನ್ ಅಷ್ಟೇ ತೋರಿಸ್ತೀನಿ. ಹೊಡಿ ಒಂಬತ್ ಹೊಡಿ ಒಂಬತ್ ಹೊಡಿ ಒಂಬತ್ ಹೊಡಿ ಒಂಬತ್ ಲೈಕ್ ದಿಸ್. ಹಾಗೇನೆ ಒಬ್ಬ ಯೂಟ್ಯೂಬ್ ಫ್ರೆಂಡ್ಸ್, ಅವ್ರದ್ದು ಚಾನಲ್ ನೇಮ್ ಬೆಳಗಿನ ಕಿರಣಗಳು ಅಂತೇಳಿ ಇದೆ. ಸೊ ಅವರು ಸಹಿತ ನನ್ನ ವಿಡಿಯೋಸ್ನ ನೋಡಿ ವೀಣೆಯನ್ನು ಬಾರಿಸೋಕೆ ಕಲಿತಾ ಇದ್ದೀನಿ ಸರ್, ಕನ್ನಡದಲ್ಲಿ ನೋಡಿಸ್ಕೊಡಿ ಅಂತೇಳಿ ಕೇಳಿದರು. ಸೊ ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೋಡ್ತೇನೆ. ಬಟ್ ಏನೇ ಒಂದು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ಏನಂದರೆ ಸರಿ ಗಮ ಪದ ನಿಸ ಅದನ್ನ ಕೇಳ್ತಾ ಇದ್ದಾರೆ ತುಂಬ ಜನ, ಕನ್ನಡದಲ್ಲಿ ಹೇಗಿದೆ ನಮಗೆ ಇಂಗ್ಲೀಷ್ನಲ್ಲಿ, ಅದಕ್ಕಿಂತಲೂ ಬದಲಾಗಿ ಕನ್ನಡದಲ್ಲಿ ಹೇಳಿ ಅಂತ. ಒಂದೇ ಒಂದು ನೆನಪಿಟ್ಕೊಳ್ಳಿ, ಏನಂದರೆ ಸಿ ಅಂದರೆ ಸ. ಸೊ ಸ ಸ ರಿ ಸಿ ಅಂದರೆ ಸ ರಿ ಗ ಮ ಪ ದ ನಿ ಸ ಸಿ ಡಿ ಇ ಎಫ್ ಜಿ ಎ ಬಿ ಸಿ ಡಿ ಇ ಎಫ್ ಜಿ ಎ
ಬಿ ಸಿ ಸಿ ಪಿ ಎ ಜಿ ಎಫ್ ಇ ಡಿ ಸಿ ಸ ರಿ ಗ ಮ ಪ ಮ ಮಿ ಸ ಸ ಮಿ ಗ ಪ ಮ ಗ ರಿ ಸ ಲೈಕ್ ದಿಸ್. ಸೊ ಕನ್ನಡದಲ್ಲಿ ನೋಟ್ಸ್ ಕೊಟ್ಟರು ಅಷ್ಟೇ, ಇಂಗ್ಲೀಷ್ನ ಕನ್ನಡದಲ್ಲಿ ಏನಕ್ಕೆ ಕೊಡೋಕ್ಕೆ ಚೂರು ಪ್ರಾಬ್ಲಮ್ ಆಯ್ತಂದ್ರೆ, ಇದು ಉಪಸ್ವರಗಳು ಅಂತ ಅಂತ ಅಂದ್ರೇನು, ಇವೆರಡು ಮುಖ್ಯವಾದಂಥ ಸ್ವರ ಸ ಮತ್ತು ರಿ, ಅಂದರೆ ಸಿ ಆ್ಯಂಡ್ ಡಿ, ಇವೆರಡರ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಕೆ ಅಂದರೆ ಅದು ಅದರ ಉಪಸ್ವರ. ಸೊ ಇಟ್ ಈಸ್ ಅ ಸಬ್ ವೋಕಲ್, ಐ ಮೀನ್ ಸಬ್ ನೋಟ್. ಓಕೆ, ಸೊ ಇದನ್ನ ಕನ್ನಡದಲ್ಲಿ ಬರೀ ಚೂರು ಕಷ್ಟ ಆಗುತ್ತೆ, ಸ ಕೊಟ್ಟು ಅದಕ್ಕೆ ಹ್ಯಾಶ್ ಎಲ್ಲ ಹಾಕಿ ಹೀಗೆ. ಸೊ ಚೂರು ಕಷ್ಟ ಆಗ್ಬೋದು ಅನ್ನೋದಕ್ಕೆ ನಾನು ಇಂಗ್ಲೀಷ್ನಲ್ಲೇ ಕೊಡ್ತಾ ಇದ್ದೀನಿ. ಸೊ ನೀವು ಈಸಿಯಾಗಿ ಓದ್ಬೋದು. ಸಿ ಬಂತಂದರೆ ಸ ರಿ ಗ ಮ, ಹಾಗೆ ಸಿ ಶಾರ್ಪ್ ಬಂತಂದರೆ ಸ ಮತ್ತು ರಿ ಇವೆರಡರ ಮಧ್ಯೆ ಇರುವಂಥ ಬ್ಲ್ಯಾಕ್ ಬಟನ್. ಸೊ ವೀಣೆ ಆಗಲಿ ಗಿಟಾರ್ ಆಗಲಿ ಎಲ್ಲವೂ ಇದೇ ರೀತಿನೇ, ಅದು ಗಿಟಾರ್ನಲ್ಲಿ ವೀಣೆಯಲ್ಲಿ ಅದಕ್ಕೆ ಚೂರು ನೀವು ಹಿಂದೆ ಮುಂದೆ ಬಂದ್ರೆ ಅಂದರೆ ಅಂದರೆ ಅತ್ತಂತಿ ಎಡಗೈಲಿಂತ ಅತ್ತಂತಿ ಏನು ಹಿಡಿದಿರ್ತಾರಲ್ಲ ಅಲ್ಲಿ ಚೂರು ಹಿಂದೆ ಮುಂದೆ ಬಂದರೆ ಇವು ಉಪಸ್ವರಗಳು ಸಹಿತ ಅಂದರೆ ಸಬ್ ನೋಟ್ಸ್ ಸಹಿತ ನಿಮಗೆ ಸಿಗ್ತವೆ. ಎನಿವೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ನಲ್ಲಿ. ಸೊ ನೆಕ್ಸ್ಟ್, ಸರಿಗಮ ಬೇಕೆ ಸರಿ ರಾತ್ರಿ ಉಕ್ಕಿ ಬರೋದು. ಸೊ ಇದನ್ನ ನೀವು ಕಲಿಬೇಕು ಅಂದರೆ ದಯಮಾಡಿ ಸೆಕೆಂಡ್ ಪಾರ್ಟ್ನ ನೋಡಿ ಅಂತ ಹೇಳ್ಕೊತಾನೆ. ಏನಕ್ಕೆ ನಾನು ವಿಡಿಯೋಸ್ನ ಪಾರ್ಟ್ ಬೈ ಪಾರ್ಟ್ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಅಂದರೆ ಅವು ಎಡಿಟಿಂಗ್ ಎಲ್ಲ ಮಾಡಾದ್ಮೇಲೆ ಅವನ್ನ ಅದಕ್ಕೆ ಆ ಸ್ವರ ಅಂದರೆ ನೋಟ್ಸ್ನ ಎಲ್ಲ ಡಿಸ್ಪ್ಲೇ ಮಾಡೋದು ಅದನ್ನೆಲ್ಲ ಎಡಿಟಿಂಗ್ ಮಾಡಾದ್ಮೇಲೆ ವಿಡಿಯೋ ತುಂಬ ದೊಡ್ಡದಾಗ್ತದೆ, ಅಂದರೆ ಮೋರ್ ದೆನ್ 15 ಮಿನಿಟ್ಸ್ ಆಗ್ತಾಯಿದೆ. ಸೊ ಅರೌಂಡ್ ಹಾಫ್ ಆನ್ ಅವರ್ ಆಗ್ತಾ ಇದ್ದಾವೆ ಒಂದೊಂದು ವಿಡಿಯೋ. ಸೊ ಫುಲ್ ಸಾಂಗ್ ಒಂದೇ ಸರ್ತಿ ಅಪ್ಲೋಡ್ ಮಾಡಿದರೆ ಮೇ ಬಿ ಅವಾಗ ಚೂರು ಡಿಫಿಕಲ್ಟ್ ಆಗ್ಬೋದು ನಿಮಗೆ ನೋಡೋಕ್ಕೆ, ವಾಚ್ ಅಂದರೆ ಅದನ್ನ ನೋಡೋಕ್ಕೆ ಆ ವಿಡಿಯೋನ ನೋಡೋಕ್ಕೆ ಚೂರು ಡಿಫಿಕಲ್ಟ್ ಆಗ್ಬೋದು. ಅದಕ್ಕೇ ನಾನು ಪಾರ್ಟ್ ಬೈ ಪಾರ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಒಂದಿಷ್ಟು ಜನಕ್ಕೆ ಏನಂದರೆ ಸ್ಟಾರ್ಟಿಂಗ್ ನುಡಿ ಅಷ್ಟೇ ಬಂದರೆ ಸಾಕಪ್ಪ, ಅಂದರೆ ಎಂಜಾಯ್ ಮಾಡೋರಿಗೆ ಜಸ್ಟ್ ನುಡಿ ಅಷ್ಟೇ ಕಲಿತರೆ ಸಾಕು, ಪಲ್ಲವಿ ಕಲಿತರೆ ಅಷ್ಟೇ ಸಾಕು ಅಂತಿರ್ತಾರೆ. ಸೊ ಅವರಿಗೆ ಅಂತೇಳಿ ಪಾರ್ಟ್ ಒನ್ನಲ್ಲೇ ಆದಷ್ಟು ಪಲ್ಲವಿನ ತೋರಿಸ್ತೀನಿ, ಪಾರ್ಟ್ ಟೂನಲ್ಲಿ ನುಡಿನ ತೋರಿಸ್ತೀನಿ. ಸೊ ಯಾರು ಸಾಂಗ್ನ ಫುಲ್ ಕಲಿಬೇಕಂತಾರೆ ಅವರು ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟು ನೋಡ್ಬೋದು. ಆಮೇಲೆ ಇನ್ನೊಂದು ಮುಖ್ಯವಾದಂಥ ಸಂಗತಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪಾರ್ಟ್ ಟೂನಲ್ಲಿ ವಿಡಿಯೋದ ಕೊನೆಗೆ ನಾನು ನೋಟ್ಸ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅಂದರೆ ಆ ಹಾಡು ಎಡಗಡೆನ ಅಲ್ಲಿ ಆ ಹಾಡನ್ನ ಡಿಸ್ಪ್ಲೇ ಮಾಡ್ತೀನಿ, ಮತ್ತು ಅದೇ ಶೀಟ್ನಲ್ಲಿ ಬಲಗಡೆನಲ್ಲಿ ನೋಟ್ಸ್ ಯಾವ್ಯಾವ ಬಟನ್ ಅನ್ನೋದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಅದು ಗೊತ್ತಿರಲಿಕ್ಕಿಲ್ಲ, ದಯಮಾಡಿ ಅದನ್ನ ಒಂದು ಸರ್ತಿ ಎಲ್ಲ ಎಲ್ಲ ವಿಡಿಯೋಸ್ದು ಪಾರ್ಟ್ ಟೂನಲ್ಲಿ ಚೆಕ್ ಮಾಡಿ. ಹಳೆ ವಿಡಿಯೋಸಿಗೆ ಮೇ ಬಿ ಇಲ್ಲ, ಬೊಂಬೆ ಹೇಳ್ತೈತೆ ಅವಕ್ಕೆಲ್ಲ ಡಿಸ್ಪ್ಲೇ ಮಾಡಿಲ್ಲ, ಅದಕ್ಕೆ ಡಿಸ್ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಟ್ ಈಗ ಹೊಸ ವಿಡಿಯೋಸ್ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವಕ್ಕೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ದಯಮಾಡಿ ಚೆಕ್ ಮಾಡಿ, ನಾನು ಹೇಳ್ದಂಗೆ ಒಂದು ನೋಟ್ಬುಕ್ ಮಾಡಿ ಬರೀದಿಟ್ಕೊಂಡ್ರೆ ಇನ್ನು ಬೆಸ್ಟ್, ದಟ್ ವಿಲ್ ಬಿ ಬೆಟರ್ ಫಾರ್ ಯು ಟು ಲರ್ನ್ ವೆರಿ ಕ್ವಿಕ್ಲಿ. ನೆಕ್ಸ್ಟ್ ಕಲಿಬೇಕಂದ್ರೆ ದಯಮಾಡಿ ಸೆಕೆಂಡ್ ಪಾರ್ಟ್ ನೋಡಿ ಅಂತ ಹೇಳುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮೇ ಬಿ ಬ್ಯಾಕ್ಗ್ರೌಂಡ್ನಲ್ಲೆಲ್ಲ ಚೂರು ಡಿಸ್ಟರ್ಬೆನ್ಸ್ ಇರ್ಬೋದು, ಕೋಆಪ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಟೈಮ್.